श्री कुवेंपू विरचित श्री रामायण दर्शनम काव्य इप्पत्तने शतमानद बहुदोड्ड साहित्यिक पवाड अंत नानु भाविसिद्दीनि। मलेनाडिनल्लि एरडु श्रृंगगळिवे अंत हेळ्तारे, ಒಂದು ಸಹ್ಯಾದ್ರಿ ಪರ್ವತ ಶ್ರೇಣಿಯಾದರೆ ಮತ್ತೊಂದು ಕುವೆಂಪು ಅವರ ಸಾಹಿತ್ಯ ಶ್ರೇಣಿ. ಕುವೆಂಪು ಅವರ ಸಾಹಿತ್ಯ ಶ್ರೇಣಿಯಲ್ಲಿ ಅತ್ಯುನ್ನತವಾದಂಥ ಶಿಖರವೆಂದರೆ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯ. ನಾವು ಈ ದಿನ ಶ್ರೀ ರಾಮಾಯಣ ದರ್ಶನ ಕಾವ್ಯದ ಪಾದುಕ ಕಿರೀಟಿ ಭಾಗವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಹಾಡ್ತಾ ಇದ್ದೀವಿ. ಕುವೆಂಪು ಕಥೆಗೋಸ್ಕರ ಕಥೆ ನಿರ್ಮಾಣ ಮಾಡಿದವರಲ್ಲ. ಕಥೆ ಒಂದು ಮೂಲವಸ್ತು, ಅದನ್ನು ಇಟ್ಟುಕೊಂಡು ತಮ್ಮ ದರ್ಶನವನ್ನು ಅಭಿವ್ಯಕ್ತ ಮಾಡೋದಕ್ಕೆ ಕಥೆಯನ್ನು ಬಳಸಿಕೊಂಡವರು. ಕಲೆಯನಲ್ಲದೆ ಶಿಲ್ಪಿ, ಶಿಲೆಯನೇಂ ಸೃಷ್ಟಿಪನೆ ಅನ್ನುವ ಮಾತು ಇದಕ್ಕೆ ನಿದರ್ಶನ. ರಾಮನನ್ನು ಕುರಿತು ಚಿತ್ರಿಸುವ ಕುವೆಂಪು ಅವರು ಅವನ ವೀರ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಅವನ ಅಧ್ಯಾತ್ಮ ವ್ಯಕ್ತಿತ್ವಕ್ಕೆ ಒತ್ತು ಕೊಟ್ಟಿರೋದು ವಿಶೇಷ. ರಾಮನ ದೈನಿಕದ ಜೀವನದ ಚೆಲುವನ್ನು ಆತನ ಅರಣ್ಯವಾಸದಲ್ಲಿ ಕ್ಷಣ ಕ್ಷಣಕ್ಕೂ ವಿವರ ವಿವರವಾಗಿ ಚಿತ್ರಿಸ್ತಾ ರಾಮನ ಸ್ವಭಾವವನ್ನು ಕಣ್ಣಿಗೆ ಕಟ್ಟುವಂತೆ ಮಾಡ್ತಾರೆ ಕುವೆಂಪು ಅವರು. ಹಾಗಾಗಿ ರಾಮ ಒಂದು ಸಂಕೀರ್ಣ ವ್ಯಕ್ತಿತ್ವವಾಗಿ ನಮಗೆ ಕಾಣಿಸಿಕೊಳ್ಳುತ್ತಾನೆ. ಕೇವಲ ರಾವಣನನ್ನು ಕೊಂದ ಮಾತ್ರಕ್ಕೆ ರಾಮ ಶ್ರೇಷ್ಠನಾಗಲಿಲ್ಲ. ಅವನ ಸ್ನೇಹ, ಅವನ ದಾಂಪತ್ಯ, ಅವನ ಪ್ರೇಮ, ಅವನ ಅಧ್ಯಾತ್ಮ, ಅವನ ಯೋಗ ತತ್ಪರತೆ, ಈ ಎಲ್ಲ ಅಂಶಗಳಿಂದ ರಾಮ ತುಂಬಿಕೊಂಡ ಒಂದು ವ್ಯಕ್ತಿತ್ವ ಅನ್ನುವುದು ಕುವೆಂಪು ಅವರ ನಿಲುವು. ಆ ದೃಷ್ಟಿಯಿಂದ ಪಾದುಕ ಕಿರೀಟಿ ಅತ್ಯಂತ ರಸವತ್ತಾದ ನಾಟ್ಯಮಯವಾದ ಒಂದು ಭಾಗ. ಇಡೀ ಪಾದುಕ ಕಿರೀಟಿ ಪ್ರಕರಣ ಒಂದು ಬೆಳಗಿನಿಂದ ಸಂಜೆಯವರೆಗೆ ನಡೆಯುವ ಅನೇಕ ಘಟನೆಗಳನ್ನು ಅವಲಂಬಿಸಿದೆ. ಅದರ ಹಿಂದಿನ ರಾತ್ರಿ ಸೂರ್ಯ ಅಸ್ತಮದ ವೇಳೆಗೆ ರಾಮ ಪಡೆದ ಒಂದು ದಿವ್ಯ ದರ್ಶನದ ವರ್ಣನೆಯನ್ನು ಕುವೆಂಪು ಮಾಡಿದ್ದಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಂಥ ರಾಮ ಇದ್ದಕ್ಕಿದ್ದಂತೆ ತೇಲಿ ಬರುವ ಬಲಾಕ ಪಂಕ್ತಿಯನ್ನು ನೋಡಿ ರಸಾವೇಷ್ಟಿತನಾಗಿ ಸಮಾಧಿ ಸ್ಥಿತಿಯನ್ನು ಪಡೆದಂಥ ಅದ್ಭುತವಾದ ಆಧ್ಯಾತ್ಮಿಕ ಅನುಭವವನ್ನು ಕುವೆಂಪು ಚಿತ್ರಿಸ್ತಾರೆ. ಇಡೀ ಮುಂದಿನ ಪ್ರಕರಣಕ್ಕೆ ಅದು ಒಂದು ನಾಂದಿಯಾಗುತ್ತೆ. ಕುವೆಂಪು ಅವರು ತಮ್ಮ ಒಂದು ಪದ್ಯದಲ್ಲಿ ತಾವು ನದಿಯಲ್ಲಿ ತುಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಬಲಾಕ ಪಂಕ್ತಿಗಳ ಪಂಕ್ತಿಯನ್ನು ನೋಡಿ ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದು ನೋಡಿದನು ಅನ್ನುವಂಥ ಮಾತನ್ನು ಹೇಳಿದ್ದು ನೆನಪಾಗ್ತಾ ಇದೆ. ಇಲ್ಲಿ ಅದೇ ಅನುಭವ ರಾಮನ ಅನುಭವವಾಗಿ ಮರುಸೃಷ್ಟಿ ಪಡೆದಿದೆ. ಕಥೆ ರಾಮನದು ಹೇಗೋ ಹಾಗೆ ಕುವೆಂಪುದು ಕೂಡ ಹೌದು ಅನ್ನೋದು ಭಾಳ ಮುಖ್ಯ. ಮಾರನೇ ದಿನ ಇಡೀ ದಿನವೇ ಅನೇಕ ಚಿತ್ರ ವಿಚಿತ್ರ ಘಟನೆಗಳಿಂದ ಇಡುಕಿರಿದು ಹೋಗಿದೆ. ಅನೇಕ ನಾಟಕೀಯ ಅಂಶಗಳು ಕಥೆಯನ್ನು ನಿರೂಪಿಸಿವೆ. ಭಾವಾವಿಷ್ಠಿತವಾದಂಥ ಅನೇಕ ಅಂಶಗಳು ಅಲ್ಲಿ ಕಾಣಿಸಿಕೊಂಡಿವೆ. ರಾತ್ರಿ ಶಾಂತ ಮನಸ್ಥಿತಿಯಲ್ಲಿ ಚಿತ್ರಕೂಟದಲ್ಲಿ ರಾಮ ಲಕ್ಷ್ಮಣ ಭರತ ಮತ್ತು ಪುರಜನರು ಮಲಗಿ ಮಾರನೇ ಬೆಳಿಗ್ಗೆ ಭರತ ಪುನಃ ಅಯೋಧ್ಯೆಗೆ ಹಿಂದಿರುಗುವವರೆಗಿನ ಕಥನ ಒಂದು ಅತ್ಯದ್ಭುತವಾದ ಕಥನವಾಗಿ ನಮಗೆ ಕಾಣಿಸಿಕೊಳ್ಳುತ್ತೆ. ಪ್ರಾರಂಭ ಮುಂಜಾನೆ, ಸೂರ್ಯೋದಯ ಆಗಿದೆ. ಶ್ರೀರಾಮಚಂದ್ರ ತನ್ನ ಪ್ರೀತಿಯ ಪತ್ನಿ ಸೀತೆಯೊಂದಿಗೆ ಗಂಗಾನದಿಯ ದಂಡಿಗೆ ಹೊರಟಿದ್ದಾನೆ. ಆ ನದಿಯ ಅದ್ಭುತವಾದ ವರ್ಣನೆಯೊಂದಿಗೆ ಕಾವ್ಯ ಪ್ರಾರಂಭವಾಗ್ತಾ ಇದೆ ಈ ಭಾಗ. ತೇಜಸ್ವಿ ರಾಮಚಂದ್ರಂ ಚಂದ್ರ ಚಾರುಮುಖಿ ಲಾವಣ್ಯವತಿಗೆ ಸೀತಾಸತಿಗೆ ತೋರುತ್ತೆ ಚಿತ್ರ ಶೈಲದ ವಿಪಿನ ವಿಭವಂ
ಬರಬರಲ್ ಮುಂದೆ ಮೆರೆದತ್ತು ಮಂದಾಕಿನಿಯ ಕರ್ವನಲ್ ಕಣ್ಗಪ್ಪು ನೀರಾಯಿತು ಬಾನ್ನೀಲಿ ತ್ವರೆಯಾಯಿತು ಗಿರಿವನ ಶ್ಯಾಮಲತೆ ಸೋರಿ ಕಣಿವೆಯ ಸೇರಿ ವಾರಿ ರೂಪಿಂದೆ ಪರಿದಪ್ಪುದೋ ಎಂಬಂತೆವೋ ರಾಮ ಗಿರಿವನ ಪ್ರಿಯ ಮತ್ತು ಜನಕಜಾ ಪ್ರಿಯ ಅವನು ಹೇಗೆ ಬಂದ ಹೇಗೆ ಸೀತೆಗೆ ತೋರಿಸಿದ ನದಿಯನ್ನು ಅನ್ನುವಂಥ ವರ್ಣನೆ ಈಗ ಕೇಳಿ ತೇಜಸ್ವಿ ರಾಮಚಂದ್ರಂ ಚಂದ್ರಚಾರು ಮುಖಿ ಲಾವಣ್ಯವತಿಗೆ ಸೀತಾಸತಿಗೆ ತೋರುತ್ತೆ ಚಿತ್ರಶೈಲದ ವಿಪಿನ ವಿಭವಮಂ ಬರಬರಲ್ ಮುಂದೆ ಮೆರೆದತ್ತು ಮಂದಾಕಿನಿಯ ಕರುವನಲ್ ಕಣ್ಗಪ್ಪು ನೀರಾಯ್ತೋ ಬಾನೀಲಿ ತೊರೆಯಾಯ್ತೋ ಗಿರಿವನ ಶ್ಯಾಮಲತೆ ಸೋರಿ ಕಣಿವೆಯ ಸೇರಿ ವಾರಿ ರೂಪಿಂದೆ ಪರಿದಪ್ಪುದೋ ಎಂಬಂತೆವೋ ದೃಶ್ಯ ಸೌಂದರ್ಯದಿಂದ ಉದ್ದೀಪನಂಗೊಂಡು ಗಿರಿವನ ಪ್ರಿಯ ಜನಕಜಾಪ್ರಿಯಂ ನಲ್ಲಯಂ ನುಡಿಸಿದನು ಚುಬುಕಾಗ್ರಮಂ ಮುಟ್ಟಿ ಮುದ್ದಾಡಿ ಗಾನಗೈಯುವ ಮುನ್ನಂ ವೈಯನೆಯ ವೈಣಿಕಂ ಬೀಣೆಯಂ ಮಿಡಿವವೋಲ್ ಜನಕಜಾಪ್ರಿಯಂ ನಲ್ಲಯಂ ನುಡಿಸಿದನು ತನ್ನ ಪ್ರೀತಿಯ ಪತ್ನಿ ಜಾನಕಿಯನ್ನು ಕುರಿತು ಮಾತಾಡುವುದಕ್ಕೆ ಮೊದಲು ಶ್ರೀರಾಮ ಆಕೆಯನ್ನು ಮುದ್ದಿಸಿ ಹಾಗೆ ಮುದ್ದಿಸುವುದು ಕೂಡ ಎಷ್ಟು ಕಲಾತ್ಮಕ ವೈಣಿಕ ತಾನು ವೀಣೆಯನ್ನು ನುಡಿಸುವ ಮೊದಲು ಆ ವೀಣೆಯನ್ನು ಒಮ್ಮೆ ಮಿಡಿದ ಹಾಗೆ ಸೀತೆಯ ಗಲ್ಲವನ್ನು ತನ್ನ ಬೆರಳಿಂದ ಮಿಡಿದನಂತೆ ರಾಮ ಕುವೆಂಪು ಅವರ ಶೈಲಿನಲ್ಲಿ ಕಥನ ಅನ್ನೋದು ಕಲೆಯೊಂದಿಗೆ ಮಿಳಿತವಾಗಿಯೇ ಸಾಗ್ತಾ ಇರುತ್ತೆ ಅದು ವಿಶೇಷ ವೀಣೆ ಮತ್ತು ವೈಣಿಕ ಸಂಬಂಧ ಮತ್ತೆ 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 ಕಾವ್ಯದಲ್ಲಿ ಕಾಣಿಸಿಕೊಳ್ತಾ ಹೋಗುತ್ತೆ ಸೀತಾರಾಮರ ದಾಂಪತ್ಯ ಅಂತಹ ಅನ್ಯೋನ್ಯ ದಾಂಪತ್ಯ ಸರಸಮಯ ದಾಂಪತ್ಯ ನಾದವನ್ನು ನಿರ್ಮಾಣ ಮಾಡುವ ಸುಂದರ ದಾಂಪತ್ಯ ಸೀತೆಯನ್ನು ಕುರಿತು ರಾಮ ಹೇಳ್ತಾ ಇದ್ದಾನೆ ದೇನ್ ತಿಂಗಳೊಂದಾಯಿತು ನಾವಿಲ್ಲಿಗೈತಂದು ಕೇಳು ಚನ್ನೇ ಮನದನ್ನೇ ತಿಂಗಳೊಂದಾದುಡಂ ಜತೆಗೂಡಿ ನಲಿದಾಡಿ ರಾಜಧಾನಿಯೊಳೆಮ್ಮ ಬಾಳ್ದುದಂ ಇನ್ನೊರಮ್ಮೆ ಬಾಳ್ವಾಸೆ ಮೂಡುತ್ತಿದೆ ಮನಕ್ಕೆ ಒಂದಾಯ್ತು ನಾವಿಲ್ಲಿಗೈ ತಂದು ಕೇಳ್ ಚನ್ನೆ ಮನದಂದೇ ತಿಂಗಳೊಂದಾದೊಡಂ ಜತೆಗೂಡಿ ನಲಿದಾಡಿ ರಾಜಧಾನಿಯೊಳ್ ಎಮ್ಮ ಬಾಳ್ದುದಂ ಇನ್ನೊರ್ಮೆ ಬಾಳ್ವಾಸೆ
ಮೂಡುತ್ತಿದೆ ಮನಗೆ ಮಂದಾಕಿನಿಯ ನೋಟದಿ ಒಲವು ಬಳಿಗಿರೆ ಚಲು ಬೇಟ ಮಂ ಪೊನರಿಸುವುದಲ್ತೆ ಮನದನ್ನೇ ನಿನ್ನಂತೆ ಓಲ್ ಚೆಲ್ವೆ ಈ ಸ್ರೋತಸ್ವಿನಿ ನೀರ ಸೀರೆಯ ತೆರೆಯ ನಿರಿ ಮೆರೆವ ತೊರೆ ನೀರ ಈಕೆಯಂ ಕಂಡು ಕರುಬದಿರ್ ಎನ್ನ ಮಾವನ ಮುದ್ದು ಮಗಳೇ ಮನುಷ್ಯರ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗೆ ಪ್ರಕೃತಿ ಪ್ರೇರಣೆ ಅನ್ನುವುದು ಒಂದು ನಂಬಿಕೆ. ಕಾಳಿದಾಸನ ಋತುಸಂಹಾರ ಕಾವ್ಯ ಈ ತತ್ವವನ್ನು ಆಧರಿಸಿಯೇ ಸೃಷ್ಟಿಯಾದ ಕಾವ್ಯ. ಇಲ್ಲಿ ಕೂಡ ಪ್ರಕೃತಿಯ ಸೌಂದರ್ಯ, ಅದರ ಚೆಲುವು ಹೇಗೆ ರಾಮಸೀತೆಯರ ಒಲವನ್ನು ಪ್ರಚೋದಿಸುತ್ತದೆ ಎನ್ನುವುದು ಬಹಳ ಮುಖ್ಯ. ಶ್ರೀರಾಮ ಸೀತೆಯನ್ನು ಕುರಿತು ಮಾತಾಡುವಾಗ ಬಳಸುವ ಸಂಬೋಧನೆಗಳನ್ನು ನೀವು ದಯವಿಟ್ಟು ಗಮನಿಸಿರಿ. ಚೆನ್ನೆ ಮನದನ್ನೇ ಮಾವನ ಮುದ್ದು ಮಗಳೇ, ಅಚ್ಚ ಕನ್ನಡದ ಈ ದೇಸಿ ಮಾತುಗಳ ಸಂಬೋಧನೆ ತಕ್ಷಣ ನಮಗೆ ನೆನಪು ಮಾಡುವುದು ವಿವಾಹದ ಸಂದರ್ಭವನ್ನು. ಗಂಗಾ ನದಿಯ ಚೆಲುವು ಆ ಪ್ರಾತಃಕಾಲ ಒಮ್ಮೆಗೆ ರಾಮನಿಗೆ ತನ್ನ ವೈವಾಹಿಕ ನೆನಪುಗಳನ್ನು ತರ್ತಾ ಇದೆ. ಹೀಗೆ ಪ್ರಕೃತಿಯ ಚೆಲುವು ಒಲವನ್ನು ಉತ್ಪಾದನೆ ಮಾಡುತ್ತೆ. ಜೊತೆಯಲ್ಲಿ ಗಂಗೆಯಂತಹ ಇನ್ನೊಬ್ಬಳು ಸುಂದರಿ ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದಾಳೆ. ರಾಮನ ಸರಸ ಪ್ರವೃತ್ತಿ ಈಗ ಜಾಗೃತವಾಗುತ್ತೆ. ಅತ್ಯಂತ ಚೆಲುವೆ ಗಂಗಾದೇವಿ. ಆಕೆಯನ್ನ ನೋಡಿ ನನ್ನ ಮಾವನ ಮುದ್ದಿನ ಮಗಳೇ, ನೀನು ಕರುಬದಿರು ಎನ್ನುತ್ತಾನೆ ರಾಮ. ರಾಮನ ಸರಸ ಪ್ರವೃತ್ತಿಯನ್ನು ಹಾಸ್ಯ ಮನೋಧರ್ಮವನ್ನು ಬಿಚ್ಚಿಡುವ ಪ್ರಸಂಗ ಇದು. ಕರುಬೇತಕ್ಕೆ ಎದ್ದೆಯನ್ನ ಪೊಳೆಯ ಕನ್ನಡಿಯೊಳಗೆ ನಾನೇ ಮಾರ್ಪೊಳೆಯಲ್ಲ ಅದೇ ನಿನಗೆ ಬೆಮೆಯೀಯುತ್ತಿದೆ ನಾನಲ್ಲದನ್ಯರಂ ಕಾಣಬಲ್ಲನೆ ನನ್ನ ರಾಮಚಂದ್ರಂ ಪ್ರಕೃತಿ ಲೋಕದಲ್ಲಿ ಮಡದಿಯ ಆನುಡಿ ಕಿವಿಗೆ ಜೇನಾಗೆ ತೂಣಗೊಂಡುದು ರಘುಜ ಹೃದಯ ರಥೋತ್ಸವಕ್ಕೆ ನಿಮಿರಿ ಕುವೆಂಪುರ ಒಂದು ಬಹಳ ಸುಂದರವಾದ ಭಾವಗೀತೆ ನನಗೆ ನೆನಪಾಗ್ತಾ ಇದೆ. ನಾನಿನಗೆ ನೀನಗೆ ಜೇನಾಗುವ ರಸದೇವಿ ಗಂಗೆಯಲ್ಲಿ ಮೀನಾಗುವ ಆ ಜೇನು ಮತ್ತು ಬೆಳೆದಿಂಗಳಂದರೆ ನಮ್ಮ ಕವಿ ಕುವೆಂಪು ಅವರಿಗೆ ಅದೆಷ್ಟು ಪ್ರೀತಿಯೋ. ಸೀತೆಯನ್ನು ಅವರು ರಾಮ ಮಾತಾಡ್ತಿರುವಾಗ ಅವನು ತೋರಿಸಿದ ಸರಸ ಪ್ರವೃತ್ತಿ ಮತ್ತು ಸ್ವಲ್ಪ ಚೇಷ್ಟೆಗೆ ಸೀತೆ ಅಷ್ಟೇ ಜಾಣ್ಮೆಯ ಉತ್ತರವನ್ನು ಕೊಡ್ತಾಳೆ. ದಾಂಪತ್ಯದ ಚೆಲುವು ಇಮ್ಮಡಿಸುವುದೇನೇ ಸತಿಪತಿಗಳ ಇಂಥ ಜಾಣ್ಮೆ ಮಾತುಗಳಿಂದ. ಅದಕ್ಕೆ ಮುದ್ದಣ ಮನೋರಮೆಯರ ಉದಾಹರಣೆ ನಮ್ಮ ಕಣ್ಣು ಮುಂದಿದೆ. ಸೀತೆ ಹೇಳ್ತಾಳೆ, ನನಗಿಂತ ಗಂಗಾದೇವಿ ಚೆಲುವೆ ಅಂತ ಹೇಳ್ತಿದೀಯಾ, ಆದರೆ ಗಂಗೆಯಲ್ಲಿ ಕಾಣ್ತಿರೋದು ನನ್ನ ಪ್ರತಿಬಿಂಬ ಮಾತ್ರ, ಅಲ್ಲಿಯೂ ನೀನು ನನ್ನನ್ನು ಮೆಚ್ಚಿದೀಯ ಹೊರತಾಗಿ ಗಂಗೆಯನ್ನಲ್ಲ. ಅದಕ್ಕೆ ಸಮರ್ಥನೆ ಅವಳದ್ದು, ನಾನಲ್ಲದನ್ಯರಂ ಕಾಣಬಲ್ಲನೆ ನನ್ನ ರಾಮಚಂದ್ರಂ ಪ್ರಕೃತಿ ಲೋಕದಲ್ಲಿ, ನಾನಲ್ಲದೆ ಬೇರೆ ಏನನ್ನೂ ರಾಮ ನೋಡಲಾರ ಪ್ರಕೃತಿ ಲೋಕದಲ್ಲಿ.
ಇದು ಸೀತೆಯ ನಂಬಿಕೆ. ಅವರ ದಾಂಪತ್ಯದ ನಿಷ್ಠೆಯನ್ನು ಹೇಳುವಂಥ ಸಣ್ಣ ಸಣ್ಣ ಪ್ರಸಂಗದಲ್ಲೂ ಕೂಡ ಈ ದಾಂಪತ್ಯದ ನಿಷ್ಠೆ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಆ ಮಾತು ಕೇಳ್ತಿದ್ದಾಗಲೇ ರಾಮನಿಗೆ ಸೀತೆಯೊಂದಿಗೆ ಕ್ರೀಡಿಸುವ ಆಸೆ ತೀವ್ರವಾಗಿದೆ. ನೀರಿಗಿಳಿದರು ಆಗ ರಾಮ ಸೀತೆಯರು. ಅದ್ಭುತವಾದ ಒಂದು ಜಲಕ್ರೀಡೆಯ ವರ್ಣನೆ ಇದು. ಶ್ರೀರಾಮ ಸೀತೆಯರು ನೀರಿನಲ್ಲಿ ಗಂಗಾನದಿಯಲ್ಲಿ ಹೇಗೆ ಆಟವಾಡಿದರು ಅನ್ನೋದನ್ನು ಕವಿ ಕುವೆಂಪು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಮುಳುಗಿದರ್ ಮೂಡಿದರ್ ಸರಸಕ್ಕೆ ಕಾಡಿದರ್ ಬಯಸಿ ನುಡು ನೋಡಿದರ್ ಬೆನ್ನಟ್ಟಿ ತೋಡಿದರ್ ಸುಖ ಖನಿಯ ತೋಡಿದರ್ ನೀರಾಟವಾಡಿದರ್. ಇದು ಕವಿತೆಯ ಚಲು. ಇದ್ದಕ್ಕಿದ್ದಾಗೆ ಭಾವಕ್ಕೆ ತಕ್ಕಂತೆ ಹೇಗೆ ಲಯಗಳು ಬದಲಾಗ್ತದೆ, ಹೇಗೆ ಶಬ್ದಗಳು ಮೋಹಕವಾಗುತ್ತವೆ ಗಮನಿಸಬೇಕು. ಒಂದು ಮಾತನ್ನು ಹೇಳ್ತಾರೆ, ತಾತ್ವಿಕವಾದಂಥ ಮಾತು, ಮಹಿಮೆ ತಾಂ ಮಾಳ್ಪುದು ಅನಿತುಂ ಮಹತ್ ಕಲೆಯಲ್ತೆ. ದೊಡ್ಡದು ಮಾಡುವುದೆಲ್ಲ ದೊಡ್ಡದೇ, ದೊಡ್ಡವರು ಏನು ಮಾಡಿದರೂ ದೊಡ್ಡದಾಗಿಯೇ ಇರುತ್ತೆ ಅನ್ನುವಂಥ ಮಾತು. ಮಹಿಮೆ ತಾಂ ಮಾಳ್ಪುದು ಅನಿತುಂ ಮಹತ್ ಕಲೆಯಲ್ತೆ. ಸೀತಾರಾಮರ ನೀರಾಟ ಕೂಡ ಒಂದು ಅತ್ಯದ್ಭುತವಾದ ಸೃಷ್ಟಿಕ್ರಿಯೆಯಾಗಿ ಸೃಷ್ಟಿ ಮೇಳವಾಗಿ ಕವಿತೆಯಲ್ಲಿ ವರ್ಣಿತವಾಗುತ್ತೆ. ನೀರಿಗೆ ಇಳಿದರು ರಾಮ ಸೀತೆಯರು, ಕಣ್ಣಾಯ್ತು ಶೈಲ ಕಾನನ ಪೃಥ್ವಿಯೇ, ತಾನ್ ಆ ಸ್ನಾನ ದರ್ಶನಕ್ಕೆ ಕಣ್ಣಾಯ್ತು. ಮಹಿಮೆ ತಾಂ ಮಾಳ್ಪುದನಿ ತುಂ ಮಹತ್ ಕಲೆಯಲ್ತೆ, ಮುಳುಗಿದರ್ ಮೂಡಿದರ್ ಸರಸಕ್ಕೆ ಕಾಡಿದರ್ ಬಯಸಿ ನಿಡು ನೋಡಿದರ್ ಬೆನ್ನಟ್ಟುತ ಓಡಿದರ್ ಸುಖ ಕನಿಯ ತೋಡಿದರ್ ನೀರಾಟವಾಡಿದರ್ ಹೃದಯ ಮಧುವನದಿ ಸುದೆ ಹರಿವಂತೆ ಮಾಡಿದರು. ರಾಗರತಿ ಮಿಗುವ ಮಾನಸ ಭೋಗ ಯೋಗಿಗಳ ಸಂಯಮಿಗಳ ಆ ದೇವ ದಂಪತಿಗಳಿರುವರು. ನಗಮೇಖಲಾ ನಿನ್ನಗೆಯ ತಂಪು ತೀರ್ಥದೊಳ್ ಮನದಣಿಯೇ ಮಿಂದು ಆ ದೇವ ದಂಪತಿಗಳ ನೀರಾಟವಾಡಿದರ್. ಈ ಭಾಗದಲ್ಲಿ ನಾವು ಗಮನಿಸಲೇಬೇಕಾದಂತಹ ಒಂದು ಪದಗುಚ್ಛ ಅಂದರೆ ಮಾನಸ ಭೋಗ ಯೋಗಿಗಳ್ ಅನ್ನುವಂಥ ಮಾತು. ದಾಂಪತ್ಯ ಅನ್ನೋದು ಕೇವಲ ಭೋಗದ ಅನುಸಂಧಾನ ಮಾತ್ರವಲ್ಲ, ಅದು ಯೋಗದ ಅನುಸಂಧಾನವೂ ಹೌದು. ಯಾವ ದಾಂಪತ್ಯದಲ್ಲಿ ಈ ಭೋಗ ಯೋಗ ಸಮನ್ವಯ ಕಾಣಿಸುತ್ತೋ ಆ ದಾಂಪತ್ಯಕ್ಕೆ ಆಧ್ಯಾತ್ಮಿಕವಾದಂಥ ಎತ್ತರ ಸಿಗತ್ತೆ. ರತ್ನಾಕರವರ್ಣಿ ಭರತೇಶ ವೈಭವದಲ್ಲಿ ಈ ಭೋಗಯೋಗ ಸಮನ್ವಯದ ಚಿಂತನೆಯನ್ನು ಮಾಡಿದ್ದಾನೆ ಅನ್ನುವಂಥ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಇಲ್ಲಿ ರಾಮಸೀತೆಯರ ದಾಂಪತ್ಯ ಕೂಡ ಹೀಗೆ ಭೋಗಯೋಗ ಸಮನ್ವಿತವಾದದ್ದು. ಆ ದಂಪತಿಗಳು ಸಂಯಮಿಗಳು ಅನ್ನುವ ಮಾತನ್ನು ಕೂಡ ಆ ಸುಂದರವಾದ ಪ್ರಣಯೋತ್ಕಟ ಕ್ಷಣದಲ್ಲೂ ಕೂಡ ಹೇಳುವುದನ್ನು ಕುವೆಂಪು ಮರೆಯುವುದಿಲ್ಲ. ಹೀಗೆ ದಾಂಪತ್ಯಕ್ಕೆ ಒಂದು ಹೊಸ ಎತ್ತರವನ್ನು
ಕುವೆಂಪು ಇಲ್ಲಿ ಕಲ್ಪನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಸೀತಾರಾಮ ನದಿಯಲ್ಲಿ ನೀರಾಟವಾಡ್ತಾನೆ ಇದ್ದಾರೆ. ಅವರಿಗೆ ಬೇರೆಲ್ಲ ಮರೆತು ಹೋಗಿದೆ. ಅವರ ಆಟವನ್ನು ಇಡೀ ಪ್ರಕೃತಿಯೇ ನೋಡ್ತಾ ಇದೆಯಂತೆ ಕಣ್ಣಾಗಿ. ಪ್ರಕೃತಿ ಬೇರೆಯಲ್ಲ, ಮನುಷ್ಯರು ಬೇರೆಯಲ್ಲ, ಹೀಗೆ ಪ್ರಕೃತಿಯಲ್ಲಿ ಒಂದಾಗಿ ಬೆರೆಯುವ ಯೋಗ ಇದೆಯಲ್ಲ, ಅದು ಅದ್ಭುತವಾದಂಥ ಯೋಗ. ಮಧ್ಯಾಹ್ನ ಊಟದ ಸಮಯವಾದಾಗ ಲಕ್ಷ್ಮಣ ಬೆಟ್ಟದ ಎತ್ತರದಿಂದ ಅಣ್ಣ ಅತ್ತಿಗೆಯನ್ನು ಕೂಗ್ತಾ ಇದ್ದಾನೆ, ಊಟಕ್ಕೆ ಬರಲಿಲ್ವಲ್ಲ, ಯಾಕೆ ತಡವಾಯಿತು ಅಂಥೇಳಿ. ಘೋರಾಟವಿಯ ದೂರದಿಂ ಗಿರಿಭುಜ ಪ್ರತ್ಯಂತದಿಂ ಕರೆದ ಲಕ್ಷ್ಮಣನ ಕೊರಳುಲಿಯನಾಲಿಸಿದ ನಂತರ ನಡುಬಾನ್ಗೆ ಪಗಲ್ಗೇರ್ದುದಂ ಭೊಂಕನೆಯ ತಿಳಿಯುತ ಎಳ್ಚರ್ತು ಸಲಿಲ ಕೇಳಿ ನಿರತರ್ ಆಗಿರುವರುಂ ಚಚ್ಚರಿಂ ದಡಕೆ ಅಡರಿದರ್ ನಾರುಡೆಯನುಟ್ಟು ಸುಖಮನದಿಂದೆ ಗಿರಿಯೇರಿದರ್ ಲೆಕ್ಕಿಸದೆ ತನುವಿನ ಆಯಾಸಮಂ ಸುಖಮನದಿಂದೆ. ಎಂಥ ಒಳ್ಳೆಯ ಪ್ರಯೋಗ ಇದು. ಒಬ್ಬ ಕವಿ ಮನಸುಖ ಅಂತ ಬಳಸಿದ್ದಾರೆ ಹಿಂದೆ, ಕುವೆಂಪು ಸುಖಮನ ಅಂಥೇಳಿ ಬಳಸಿದ್ದಾರೆ. ಸುಖವುಳ್ಳ ಮನದಿಂದ, ಆದರೆ ಬಹಳ ಧಾವಂತದಿಂದ ತಮ್ಮ ಕಾಯ್ತಿದ್ದಾನಲ್ಲ ಅಂಥೇಳಿ ರಾಮ ಸೀತೆಯೊಂದಿಗೆ ಬೆಟ್ಟವನ್ನೇ ಏರಿ ಹೋಗ್ತಾ ಇದ್ದಾನೆ. ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದಾನೆ ತಮ್ಮ? ಮರಗಳ ದಟ್ಟಣೆಯಲ್ಲಿ, ಕಲ್ಲರಿಯ ಮೇಲೆ ಪ್ರೀತಿಯಿಂದ ರುಚಿಕಟ್ಟಾದ ಅಡುಗೆಗಳನ್ನು ಸಿದ್ಧ ಮಾಡಿ ಯಾವಾಗ ಬರ್ತವರು ಅಣ್ಣ ಅತ್ತಿಗೆ ಅಂತ ಕಾಯ್ತಾ ಇದ್ದಾನಂತೆ ಲಕ್ಷ್ಮಣ. ತಡವಾದದಕ್ಕೆ ಲಕ್ಷ್ಮಣ ಏನಂತಾನೋ ಅನ್ನುವಂಥ ಆತಂಕ ಶ್ರೀರಾಮನಿಗೆ. ಲಕ್ಷ್ಮಣನ ಬಗ್ಗೆ ರಾಮನಿಗಿರುವಂಥ ಕಾಳಜಿಯನ್ನು ಭ್ರಾತೃಪ್ರೇಮದ ಈ ಸೂಕ್ಷ್ಮವನ್ನು ಈ ಅನಿಸಿಕೆ ವ್ಯಕ್ತಪಡಿಸುತ್ತಿದೆ. ತಮ್ಮನದು ಕಾಯುತಿರ್ಪ ನಡಿದು ಪೋಳುತ್ತಿಂದೆ ಮರಗಳಿಡುಕೋರು ನಡುವಣ ಕಲ್ಲರೆಯ ಮೇಲೆ ಲಲ್ಲುಣಿಸೆಗಳನ್ ಅಟ್ಟು ತಂದೆಹನ್ ಬಾ ಬಾ ಅಣುಗಿ ಬೇಗ ಬಾ. ತಮ್ಮನದೋ ಕಾಯುತಿರ್ಪನ್ ನಿಡಿದು ಪೊಳ್ತಿನ್ ಮರಗಳಿಡುಕು ನಡುವಣ ಕಲ್ಲರೆಯ ಮೇಲೆ ನಲ್ವುಣಿಸುಗಳ ನಟ್ಟು ತಂದಿಗಂ ಬಾ ಬಾ ಅಣುಗಿ ಬೇಗ ಬಾ. ನಿನ್ನ ದೆಸೆಯಿಂದ ಎನಿತು ತಡವಾಯ್ತೋ ತಮ್ಮನ್ ಏನೆಂದ ಪಂಬಾ ಬೇಗ ಬಾ ಅಣುಗಿ. ತಡವಾಗಿರೋದು ನಿಜ, ಆದರೆ ರಾಮ ಹೇಳ್ತಾನೆ ತಡವಾದದಕ್ಕೆ ನೀನು ಕಾರಣ ಅಂತ. ಸೀತೆಗೆ ಹೇಳೋದು ನಿನ್ನ ದೆಸೆಯಿಂದ ಏನಿತು ತಡವಾಯಿತು. ಇದು ದಾಂಪತ್ಯದ ಮತ್ತೊಂದು ಚೆಲುವಿನ ರೀತಿ. ಈ ಮಾತಿಗೆ ಸೀತೆ ಅಷ್ಟೇ ಜಾಣ್ಮನ ಉತ್ತರ ಕೊಡ್ತಾಳೆ, ಆಹಾ ಎಂಥ ಜಾಣ ಮಾತಾಡ್ತೀರಿ ನೀವು, ಕಾರಣ ನಾನು ಮಾತ್ರನಾ, ನೀವಲ್ವ? ದಿಟಮೇ ಪೇಳ್ ಸತ್ಯನಿಧಿ. ಈ ಸತ್ಯನಿಧಿ ಅನ್ನೋ ಮಾತು ಇದ್ದಕ್ಕಿದ್ದ ಹಾಗೇ ಒಂದು ಅಪರಿಚಿತ ಮಾತಿನ ಹಾಗೆ ಆ ಸಂದರ್ಭದಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ದಾಂಪತ್ಯದ ಪ್ರೇಮದ ನಡುವೆ ಈ ಸತ್ಯನಿಧಿ ಅನ್ನುವಂಥ ಮಾತಿನ ಪ್ರವೇಶ ಆಶ್ಚರ್ಯಕರ. ಅಂದರೆ ಸರಸ ದಾಂಪತ್ಯದಲ್ಲಿಯೂ ಕೂಡ
ಯಾವುದೋ ಒಂದು ತತ್ವದ ದರ್ಶನದ ಸಿಡಿಮಿಡಿಕೆ ಕಾವ್ಯದ ಉದ್ದಕ್ಕೂ ಕಂಡುಬರೋದು ನಾವು ನೋಡ್ತೇವೆ. ಸೀತೆ ಹೇಳ್ತಾಳೆ, ಆಹ್ ಜಾಣ್ಣುಡಿ ಇದಿರಲ್ತೆ, ತಳುವಿದುದಕ್ಕೆ ಆನೆ ಕಾರಣಮಪ್ಪೆನಾದೊಡಂ, ನನ್ನಿಂದೆ ತಡಮಾಯಿತೆಂಬುದಿದು ದಿಟಮೆ ಪೇಳ್ ಸತ್ಯನಿಧಿ. ಆಹಾ ಜಾಣ್ಣುಡಿದಿರಲ್ತೆ, ಆಹಾ ಜಾಣ್ಣುಡಿದಿರಲ್ತೆ, ತಳುವಿದದಕ್ಕೆ ಆನೆ ಕಾರಣಮಪ್ಪೆನಾದೊಡಂ, ತಳುವಿದುದಕ್ಕೆ ಆನೆ ಕಾರಣಮಪ್ಪೆನಾದೊಡಂ, ನನ್ನಿಂದೆ ತಡಮಾಯಿತೆಂಬುದದು ದಿಟಮೇ ಪೇಳ್ ಸತ್ಯನಿಧಿ. ಎನುತೆ ಕಡೆಗಣ್ಣೆಸೆದ ತಿರೆ ಮಗಳ ತಾತ್ಪರ್ಯಮಂ ತಿಳಿಯುತ್ತ ಎಳನಗೆ ಸುಳಿಸಿ ದಾಶರಥಿ. ಸೀತೆಯ ಕಡೆಗಣ್ ಎಸೆದದ ತಿರಿಮೆಗಳ ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡಂತೆ ರಾಮ. ಸೀತೆ ಮಾತಾಡೋದು ಒಂದು, ಅವಳ ಕಣ್ಣು ಹೇಳೋದು ಮತ್ತೊಂದು. ಸೂಕ್ಷ್ಮನಾದಂಥ ಪತಿ ತನ್ನ ಪತ್ನಿಯ ಕಣ್ಣಿನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಸೀತೆಯ ಮಾತಿನ ತಾತ್ಪರ್ಯ ರಾಮನಿಗೆ ಅರ್ಥವಾಯಿತು. ಆಗ ಅವನು ತಮಾಷೆಯಾಗಿ ಹೇಳ್ತಾನೆ, ತರ್ಕ ಸಿಂಹಿಣಿ ಸಾಲ್ಗುಮಿ ಜಾಣ್ಮೆ ಬೇಗ ಬಾ ಎನ್ನುತ್ತಾ ಓಡುತ್ತಾ ಅಡರಿದನ್ ಲಕ್ಷ್ಮಣನ ಎಡೆಗೆ. ಈ ಓಟದ ಅವಸರ ರಾಮನಿಗೆ ಲಕ್ಷ್ಮಣನ ಬಗ್ಗೆ ಇದ್ದಂತಹ ಅತೀವವಾದ ಪ್ರೀತಿಯನ್ನು ತೋರಿಸುವಂಥದ್ದು. ಆದರೆ ಲಕ್ಷ್ಮಣ ಏನು ಹೇಳ್ತಾನೆ, ಹೇಗೆ ಆ ಸುಕುಮಾರಿ ಸೀತಾದೇವಿಯನ್ನು ಓಡಿಸ್ಕೊಂಡು ಬಂದ್ರಿ ಅಣ್ಣ, ಅತ್ತಿಗೆಯನ್ನು ಹೀಗೆ ದಣಿಸುವರೇ ಅಂತ ಹೇಳ್ತಾನೆ ಲಕ್ಷ್ಮಣ. ಇದು ಒಂದು ಅತ್ಯಂತ ಸುಂದರವಾದ ಕುಟುಂಬದ ಸಂಬಂಧ. ಅಣ್ಣ, ಅತ್ತಿಗೆ, ಮೈದುನ, ಗಂಡ, ಹೆಂಡತಿ, ಇವರ ನಡುವಿನ ಬಹಳ ನಿಕಟವಾದ ಆತ್ಮೀಯವಾದ ಶುದ್ಧವಾದ ಪ್ರೀತಿಯ ಒಂದು ಕುಟುಂಬದ ಸನ್ನಿವೇಶವನ್ನು ಕುವೆಂಪು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮುಂದೆ ಕೇಳಿ ರಾಮ ಹೇಗೆ ಸೀತೆಯನ್ನು ಟೀಕಿಸ್ತಾನೆ ವ್ಯಂಗ್ಯವಾಗಿ ಅಂತ ಅನ್ನೋದನ್ನು. ಆದರೆ ಅದ್ರ ಹಿಂದಿರೋದು ಪ್ರೀತಿಯೇ. ಸಿಂಹಿಣಿ ಸಾಲ್ಗುಂ ಗೀ ಜಾಣ್ಮೆಗೆ ಬೇಗ ಬಾ ಬೇಗ ಬಾಯನು ತ ಓಡುತ ಅಡರಿದನ್ ಲಕ್ಷ್ಮಣನ ಎಡೆಗೆ. ಸುಮಿತ್ರಾತ್ಮಜಂ ಅತ್ತಿಗೆಯನ್ ಏಕೆ ಇಂತು ದಣಿಸುವಿರಿ ಅಣ್ಣಯ್ಯ ಅಣ್ಣಯ್ಯ, ಕಾಡು ಕೊರಕಲನು ಅಲಸಿ ಅತ್ತಿಗೆಯನೇಕಿಂತೋ ದಣಿಸುವಿರಿ ಅಣ್ಣಯ್ಯನೇ. ಸೀತೆಗೆ ಮೈದುನನೆ ನೆಳಲಿಗೆ ಏನ್ ನಡೆವವನ ತೊಂದರೆಯೇ ಎಂದು ಒಡನೆ ಗಂಡನ ಕಡೆಗೆ ತಿರುಗಿ ಸಿಡುಕು ಮೋರೆಯ ಮಾಡಿ ನೆಲ ಗುಡುಗಿನಂತೆ ಆಡಿದಳ್. ಗಂಡು ಬರಿ ಹೊಟ್ಟೆ ಕೋಳಿರ್ಪೆಡೆಗೆ ಹರಣ ಹೋದುದನ್ ಲೆಕ್ಕಿತದೆ ಹಾರಿ ನುಗ್ಗಿದ ಪುದ
ಏಂ ನಾಂಗೇಡೋ ರಾಮ ಸೀತೆಯರ ನಡುವೆ ನಡೆಯುವ ಈ ಹುಸಿ ಜಗಳ ದಾಂಪತ್ಯದ ಮತ್ತೊಂದು ಚಿಲು. ಇಲ್ಲಿ ಯಾರು ಯಾರನ್ನು ಸಮರ್ಥಿಸುತ್ತಿದ್ದಾರೆ ಅಥವಾ ಯಾರು ಯಾರನ್ನು ಟೀಕಿಸ್ತಿದ್ದಾರೆ ಅಂತನ್ನೋದೇನೆ ಒಂದು ಅನುಮಾನದಲ್ಲಿ ಉಳಿಯೋ ಹಾಗೆ ರಚನೆ ಇದೆ. ಅಂದರೆ ಆ ಸೂಕ್ಷ್ಮತೆಯನ್ನು ನಾವು ನೋಡಬೇಕು. ಅಂದರೆ ಎಲ್ಲ ಮಾತಿನ ಹಿಂದೆ ಪ್ರೀತಿ, ಜೋರಿನ ಹಿಂದೆ ಪ್ರೀತಿ, ಟೀಕೆ ಹಿಂದೆ ಪ್ರೀತಿ, ಹೀಗೆ ಪ್ರೀತಿಯೇ ನೆಲೆ, ಬೇರೆ ಬೇರೆ ಸಂಚಾರಿ ಭಾವಗಳು ಮಾತ್ರ ಕಾಣಿಸ್ತಾ ಇರುತ್ತೆ. ಅದು ವಿಶೇಷ ಇಲ್ಲಿ. ಅವಳು ಸೀತೆ ಗಂಡಸರ ಬಗ್ಗೆನೇ ಒಂದು ಸಾರ್ವತ್ರಿಕವಾದ ಹೇಳಿಕೆಯನ್ನು ಮಂಡಿಸ್ತಾಳೆ ಇಲ್ಲಿ. ಅದು ಬಹಳ ವಿಶೇಷ. ಗಂಡು ಬರೀ ಹೊಟ್ಟೆ, ಗಂಡ ಅಂದರೆ ಕೇವಲ ಹೊಟ್ಟೆ ಮಾತ್ರ ಅಂತ ಅವಳು ಹೇಳ್ತಾಳೆ. ಅಂದರೆ ಹೆಂಡತಿಗೆ ತಾಯಿಯ ನಂತರ ಗಂಡನ ಹೊಟ್ಟೆ ಬಟ್ಟೆಯನ್ನು ನೋಡಿಕೊಳ್ಳುವಳು ಹೆಂಡತಿ. ಹಾಗಾಗಿ ಅವಳು ತಾಯಿನೂ ಹೌದು, ಪತ್ನಿಯೂ ಹೌದು. ಈ ಅನೇಕ ಪಾತ್ರಗಳನ್ನು ದಂಪತಿಗಳಲ್ಲಿ ಸತಿಯಾದವಳು ನಿರ್ವಹಣೆ ಮಾಡ್ತಾ ಇರ್ತಾಳೆ ಸೀತಾದೇವಿ. ಗಂಡು ಬರಿ ಹೊಟ್ಟೆ ಅನ್ನೋ ಮಾತಿನಲ್ಲಿ ತಕ್ಷಣ ಅವಳ ಗಮನ ರಾಮನ ಹಸಿವಿನ ಕಡೆ ಹೋಗಿರೋದನ್ನು ಗಮನಿಸಬಹುದು. ಏನು ನಾಚಿಕೆ ಇಡು, ಊಟ ಕಂಡಲ್ಲಿ ಓಡ್ತಾರೆ ಗಂಡಸರು ಅಂತ ಹೇಳ್ತಾಳೆ. ರಾಮ ಅಲ್ಲಿಗೆ ಆ ಮಾತನ್ನು ಮುಕ್ತಾಯ ಮಾಡಿ ಈ ಹುಸಿ ಜಗಳ ಸಾಕು ಅಂತ ಹೇಳಿ ಹೇಳ್ತಾ ಆ ಲಕ್ಷ್ಮಣ ಬಡಿಸಿರುವ ಊಟದ ಸೊಗಸನ್ನು ಸೀತೆಗೆ ವರ್ಣಿಸ್ತಾ ಎಷ್ಟು ಚೆನ್ನಾಗಿದೆ ಬಾ ಊಟ ಮಾಡೋಣ ಅಂಥೇಳಿ ಭೋಜನ ರಸಿಕನಾದ ಆ ಭೋಗಿ ಊಟಕ್ಕೆ ಸಿದ್ಧವಾಗ್ತಾ ಇದ್ದಾನೆ ಈ ಭಾಗದಲ್ಲಿ. ಚೆನ್ನರಸಿ ನೋಡು ಇಲ್ಲಿ ರಾಮನೆಂದನು ತೋರಿ ನೋಡಿಲ್ಲಿ ಚೆನ್ನರಸಿ ಮುಳಿಸನೆಲ್ಲವನ್ ಅಳಿಸುವ ಇನಿದಾದ ಹೊಸತು ಜೇನ್ ಪೊಳೆಯುತ್ತಿಹುದು ಎಂತು ಎಲೆಯದೊಮ್ಮೆಯಲಿ ಇದೋ ನೋಡು ಹೊಸ ಹಾಲು ಹೊಸ ಹಣ್ಣು ಹೊಸ ಕಂದ ಮೂಲಗಳು ಮೃದು ಫಲನ್ನವಿದೋ ಕಮ್ಮಗೆ ಮೂಗನೊಲಿಸುತ್ತಿವೆ ಮನಮನ್ ಎಳೆಯುತ್ತಿದೆ ಭೋಜನ ಭೋಗ ಕೆಳಸಿ ಕೊಳ್ಮುಗ್ಧೆ ಕುಡಿ ಮೊದಲೊಳ್ಳಿ ದುಗ್ಧವಂ ತರುವಾಯ ತಿನಲ್ಗೀವೆನ್ ಈ ಹೊಚ್ಚ ಹೊಸ ಹಣ್ಗಳಂ. ಬಹಳ ಸಹಜವಾಗಿ ಸ್ವಾಭಾವಿಕವಾಗಿ ದೈನಿಕದ ಚರ್ಯೆಯಲ್ಲಿ ನಡೆದಿರುವಂಥ ಕಥೆ ಈಗ ಇದ್ದಕ್ಕಿದ್ದಂತೆ ಒಂದು ಅದ್ಭುತವಾದ ತಿರುವನ್ನು ಪಡೆಯುತ್ತೆ. ಇದು ನಾಟಕೀಯ ಅಂಶ. ಕುವೆಂಪು ಹೇಗೆ ತಗೊಂಡು ಬರ್ತಾರೆ ಅನ್ನೋದನ್ನು ನೋಡಬೇಕು. ಆ ಪ್ರಕೃತಿಯಲ್ಲಿ ಒಮ್ಮೆಗೇ ಚಲನೆ ಶುರುವಾಗುತ್ತೆ. ಅನೇಕ ಕಾಡು ಪ್ರಾಣಿಗಳು ಭೀತಿಯಿಂದ ಧಾವಿಸಿ ಓಡಲಿಕ್ಕೆ ಶುರು ಮಾಡಿವೆ. ಕಡವೆಗಳ ದಂಡು ಓಡೋಡಿ ಬರ್ತಾ ಇದೆ, ಕಾಡು ಹಂದಿಗಳ ತಂಡ ಓಡ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಈ ಚಲನೆ ಯಾಕೆ ಬಂತು ಅನ್ನುವಂಥ ಆಶ್ಚರ್ಯ ಸೀತೆಗೆ ಉಂಟಾಗುತ್ತೆ. ಅವಳು ಭಯಭೀತಳಾಗ್ತಾಳೆ. ಎದ್ದು ನಿಂತು ಬೆರಗಿನಿಂದ ಕಾಡಿನಲ್ಲಿರುವಂಥ ಈ ವೇಗದ ಉತ್ಕರ್ಷವನ್ನು ಪ್ರಾಣಿಗಳ ಓಟವನ್ನು ನೋಡಿ ಭಯಭೀತಳಾಗ್ತಾಳೆ. ಏನು ಕಾರಣ ಅನ್ನುವಂಥದ್ದು ಒಂದು ಕುತೂಹಲ ಸಂಗತಿಯಾಗುತ್ತೆ. ಭೋಂಕನೆಯ ಬೆದರಿ ನಿಂದಳ್ ಸೀತೆ ಸೀತೆ ಭೋಂಕನೆಯೇ ಬೆದರಿ ನಿಂದಳ್ ಧಾವಿಸಿ
ಅತಿ ಜವದಿ ಕಡವೆ ಹಿಂಡೊಂದು ಕಣಿವೆಯೊಳ್ ಅನತಿ ದೂರದಲ್ಲಿ ಲೆಕ್ಕಿಸದೆ ಹೆಜ್ಜೇನನ್ ಅವರು ಮತ್ತುಣ ತೊಡಗಿರ ಕಿರುವೊತ್ತಿನೊಳೆ ಮತ್ತೆ ಕಾಡು ಹಂದಿಗಳ ಒಂದು ತಂಡ ಓಡಿತು ನುಗ್ಗಿ ಹುಂಕರಿಜಿ ಬೆಕ್ಕಸದಿ ಸೋಜಿಗಂಬಡು ತಿರ್ದರ್ ಅನಿತರೊಳ್ ಮತ್ತೊಂದು ಮಿಗವಿಂಡು ಬೆದರಿ ನುಗ್ಗುತ್ತ ಓಡಿ ಮರೆಯಾಯಿತು ಏನಿದೋ ಇಂತು ಏಕೆ ಜಂತುಗಳಿಗಿಂದು ಕೆಟ್ಟೋಡುತ್ತಿವೆ ಹಳು ನುಗ್ಗಿ ಬೇಂಟೆಗಾರರ್ ಸೋವಿದಡವಿಯಂ ತೊರೆದು ಓಡುವಂತೆ ಜಂತುಗಳಿಂದು ಏಕೆ ಕೆಟ್ಟೋಡುತ್ತಿವೆ ಎನೆ ರಾಮನ್ ಎಂದಳು ಸೀತೆ ಕಾಣಲ್ಲಿ ಪ್ರಾಣೇಶ ಹೇ ರಾನೆಗಳ ಹಿಂಡು ಕಂಡು ಲಕ್ಷ್ಮಣನ್ ಎಂದನ್ ಇನಿತು ಅಡುಕಿ ಅಣ್ಣಯ್ಯ ಧಾವಿ ಸುತ್ತಿಗವು ಎಂತು ಪರ್ವತಾಗ್ರದಿಂ ಅಯ್ಯೋ ಬಂಡೆಗಳ ಉರುಳುವಂತೆ ದೇವಿಯರಿಗೋ ಸುಗಂ ಪರ್ಣಕುಟಿಯಡೆಗೆ ನಡೆವಂ ಅಣ್ಣಯ್ಯೋ ಮೂವರ್ ಅಲ್ಲಿಂದೆ ಬೇಗ ಬೇಗನೆ ನಡೆದರ್ ಆಕ್ಷೇಮದೆಲೆವನೆಯ ತಾಣಕ್ಕೆ ಕಾಡಿನಲ್ಲಿ ಉಂಟಾದ ಈ ಉತ್ಪಾತಗಳಿಂದ ಸೀತೆಗೆ ಬೆರಗು ಭೀತಿ, ಲಕ್ಷ್ಮಣನಿಗಾದರೂ ಆತಂಕ. ಅತ್ತಿಗೆ ಕ್ಷೇಮದ ದೃಷ್ಟಿಯಿಂದ ನಾವು ಎಲೆಮನೆಗೆ ಹೋಗೋಣ ಅಂತ ಹೇಳಿ ಅವಸರಪಡಿಸಿ ಸೀತಾರಾಮರೊಂದಿಗೆ ಲಕ್ಷ್ಮಣ ಎಲೆಮನೆಯ ಬಳಿಗೆ ಬರ್ತಾನೆ. ಅದು ಬೇಗ ಬೇಗ ನಡೆದುಕೊಂಡು ಆ ಕ್ಷೇಮದ ಎಲೆಮನೆಯ ತಾಣಕ್ಕೆ ಅವರು ಬಂದಿದ್ದಾರೆ. ಲಕ್ಷ್ಮಣ ತಕ್ಷಣವೇ ಬಿಲ್ಲನ್ನು ತೆಗೆದುಕೊಳ್ಳುತ್ತಾನೆ, ಕೈಗೆ ಬಾಣಗಳನ್ನು ಹೂಡುತ್ತಾನೆ. ದೂರದಲ್ಲಿ ಸಿಂಹಗರ್ಜನೆ, ವ್ಯಾಘ್ರದ ಆರ್ಭಟೆ, ಗಜದ ಘಿಂಕೃತಿ, ಸೂಕರಂಗಳ ಘೋರ ಹುಂಕಾರ, ಎಲ್ಲವೂ ಕೂಡ ಕರ್ಕಶ ವರ್ಣಗಳೇ. ಆ ಶಬ್ದ ತುಮುಲವನ್ನು ಹೇಳೋದಕ್ಕೆ ಅಷ್ಟೇ ಕರ್ಕಶವಾದ ವರ್ಣಗಳನ್ನು ಬಳಸಿ ಒಂದು ನಾದ ಸಾಮರಸ್ಯವನ್ನು ಕುವೆಂಪು ಸಾಧಿಸಿದ್ದಾರೆ. ಭಾವಕ್ಕೆ ತಕ್ಕಂತೆ ಭಾಷೆಯನ್ನು ಬಳಸೋದರಲ್ಲಿ ಕವಿಯ ಪರಿಣತ ಪ್ರಜ್ಞೆ ಇಲ್ಲಿ ಕೆಲಸ ಮಾಡಿದೆ. ಆ ಲಕ್ಷ್ಮಣನ ಸಿಂಜನಿಯ ಠೇಂಕಾರವನ್ನು ನಿಲ್ಲಿಸಿ ಸನ್ನೆಗೈಯಿಂದ ರಾಮ ಕಿವಿಗೊಟ್ಟು ಕಣ್ಣಿಟ್ಟು ಕೇಳಿ ನೋಡಿ ಹೇಳ್ತಾನೆ, ಇದು ಏನು ಶಬ್ದ? ಈ ಮಹಾಸ್ವನ ಎಲ್ಲಿಂದ ಬರ್ತಾ ಇದೆ? ಇದರ ಮೂಲ ಯಾವುದು? ಮುಂದೆ ಕೇಳಿ. ತುಡುಕಿದುದು ಲಕ್ಷ್ಮಣನ ಕೈ ಧನುರ್ಬಾಣಂಗಳಂ. ತುಡುಕಿದುದು ಲಕ್ಷ್ಮಣನ ಕೈ ಧನುರ್ಬಾಣಂಗಳಂ ಲಕ್ಷ್ಮಣನ ಕೈ ಧನುರ್ಬಾಣಂಗಳಂ ತುಡುಕಿದುದೋ ನೋಳ್ಪ ಅನಿತರೊಳ್ ನಡುಗಿದತ್ತು ಅಡವಿ ಸಿಂಹಗರ್ಜನೆಗೆ ಸಿಂಹಗರ್ಜನೆಯಿಂದೆ ಅಡವಿ ನೋಳ್ಪ ಅನಿತರೊಳ್ ನಡುಗಿದತ್ತು
ವ್ಯಾಘ್ರನಾರ್ಭಟೆಯಿಂದೆ ಗಜದ ಘೀಂಕೃತಿಯಿಂದೆ ಸೂಕರಂಗಳ ಘೋರ ಹೂಂಕಾರದಿಂದೆ ಅಡವಿ ನಡುಗಿದತ್ತೋ ಸೋದರನ ಕೋದಂಡದಿಂ ಸಿಡಿಲೆಳ್ದ ಸಿಂಜಿನಿಯ ಠಂಕಾರಮಂ ನಿಲಿಸಿ ಸನ್ನೆಗೈಯಿಂದೆ ಕಿವಿಗೊಟ್ಟು ಆರಘುಧ್ವಹಂ ಕಣ್ಣಾಲಿಯಾಗಿ ನಿಟ್ಟಿಸಿ ನುಡಿದಂ ಇಂತೆಂದು ಈ ಶಬ್ದ ಕೋಲಾಹಲದ ಬಗ್ಗೆ ಅದರ ಮೂಲದ ಬಗ್ಗೆ ಶ್ರೀರಾಮ ಯೋಚನೆ ಮಾಡ್ತಾ ಇದ್ದಾನೆ. ಅವನಿಗೆ ತಕ್ಷಣ ಹೊಳೆಯೋದು ಎರಡು ಕಾರಣಗಳು. ಒಂದು, ದಸ್ಯು ಕೈರಾತ ಘೋಷ ಇರಬಹುದಿದು, ಅಥವಾ ಎರಡನೇದು ರಕ್ಕಸರ ರಣದ ದೈತ್ಯ ಕೋಲಾಹಲ ಇರಬಹುದು. ಆಗಿನ ಸಾಮಾಜಿಕ ಪರಿಸ್ಥಿತಿಯನ್ನು ಕೂಡ ಬಿಂಬಿಸುವಂತಿದೆ ಈ ವರ್ಣನೆ. ಕಾಡಿನಲ್ಲಿ ದಸ್ಯುಗಳು ಮತ್ತು ರಾಕ್ಷಸರು ನೆಲೆಸಿದ್ದಾರೆ, ಅವರಿಂದ ಆಗಾಗ ಆಕ್ರಮಣ ಆಗ್ತಾ ಇದೆ, ಅಂಥ ಸಂದರ್ಭಗಳು ಇರಬಹುದು ಅಂತ ರಾಮ ಯೋಚನೆ ಮಾಡ್ತಾ ಇದ್ದಾನೆ. ಕಣಿವೆಯಿಂದ ಎತ್ತರಕ್ಕೆ ಪಾದ ಧೂಳಿ ಮೇಲೆ ಕೇಳ್ತಾ ಇದೆ, ಅದು ಹಬ್ಬುತ್ತಾ ಇದೆ. ಅದನ್ನು ನೋಡ್ತಾ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಎತ್ತರದ ಮರವನ್ನೇರಿ ಏನು ಕಾರಣ, ಏನು ಮೂಲ ಅನ್ನೋದನ್ನು ನೋಡು, ಈ ಧೂಳು ಎಲ್ಲಿಂದ ಬರ್ತಾ ಇದೆ ಅಂಥೇಳಿ ಹೇಳ್ತಾನೆ. ನೆಲ ನಡುಗೋ ಬಾನ್ಗುಡುಗೋ ಕೇಳದೋ ಮಹಾಸ್ವನಂ ಒಳಗುತ್ತಿದೆ, ದೂರದ ಸಮುದ್ರ ಘೋಷಮಿನಲ್ಕೆ. ನೆಲ ನಡುಗೋ ಮೊಳಗುತ್ತಿದೆ, ದೂರದ ಸಮುದ್ರ ಘೋಷಂ ಎನಲ್ಕೆ ಮಹಾಸ್ವನಂ ಮೊಳಗುತ್ತಿದೆ. ಕೆ ಹತ್ತೆ ಸಾರುತಿ ಹುದದೋ ಮತ್ತೆ ಮತ್ತುರ್ಬಿತು ಎನೆ ತುಮುಲ ಭೀಮಸ್ತನಿತಂ ಅತಿ ಭೈರವಂ ರವಂ ದಸ್ಯು ಕೈರಾತ ಘೋಷವು ಕಾಣೆಂ ಏನೆಂಬುದಂ ಕಾಣದೋ ಗಗನಕ್ಕೆ ಏಳುವ ಧೂಳಿ ಗಾಳಿಯಲಿ ಹಬ್ಬುತ್ತಿದೆ ಬೆಟ್ಟವೆರಡರ ನಡುವೆ ಕಣಿವೆಯಂ ಮುಸುಗಿ ತಬ್ಬುತ್ತಿದೆ ಕಾರಣವನು ಅರೀಸೋದರನೆ ಕಾಣ್ ಬೆಳ್ತರವನ್ ಏರ್ದು ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಈ ಶಬ್ದದ ಮೂಲ ಯಾವುದು ಅದನ್ನು ತಿಳಿ ಲಕ್ಷ್ಮಣ. ಕಾರಣವನರಿ ಸೋದರನೇ, ಕಾಣ್ವ ಎಳ್ತರವನ್ ಏರ್ದು, ಕಾಣಿಸುವಂಥ ಎತ್ತರವನ್ನು ಹತ್ತಿ ಎಲ್ಲಿಂದ ಈ ಶಬ್ದ ಬರ್ತಾ ಇದೆ, ಯಾರು ಜನ ಬರ್ತಾ ಇದ್ದಾರೆ ಅನ್ನೋದನ್ನು ನೋಡು ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ತಕ್ಷಣವೇ ಪಕ್ಕದಲ್ಲಿದ್ದಂಥ ಎತ್ತರವಾದ ಒಂದು ವೃಕ್ಷವನ್ನು ಏರಿ ಅದರ ತುದಿಗೊಂಬಿನಿಂದ ನೋಡ್ತಾನೆ. ಏರಿದನು ಸೌಮಿತ್ರಿ ಸಂತ್ವರಿತ ಮಾನಸಂ ಪ್ರೋದೀಪ್ತ ತೇಜಸಂ ವಿರಳ ಪರ್ಣದ್ರುಮದ ಪುಷ್ಪಿತ ಶರೀರದ ಸ್ವರ್ಗ ಚುಂಬಿತ ಸಾಲದ ಉನ್ನತ ಶಿರದ ಕರದ ಗೋಪುರ. ಲಕ್ಷ್ಮಣ ಏರ್ತಾ ಇದ್ದಾನೆ ಮರವನ್ನು.
ಏರಿದನು ಸೌಮಿತ್ರಿ ಸಂತ್ವರಿದ ಮಾನಸಂ ಪ್ರೋದ್ದೀಪ್ತ ತೇಜಸಂ ವಿರಳ ಪರ್ಣ ದ್ರುಮದ ಪುಷ್ಪಿತ ಶರೀರದ ಸ್ವರ್ಗ ಚುಂಬಿತ ಸಾಲದುನ್ನತ ಚಿರದ ಕರದ ಗೋಪುರಕ್ಕೆ ಸೌಮಿತ್ರಿ ಏರಿದನು ಪಕ್ಷಿರಾಜನ ತೀಕ್ಷ್ಣದ ಅಕ್ಷಿಯೋ ನೋಡಿದನು ಕಣ್ಣಟ್ಟಿ ದಿಗ್ರೇಶಮಂ ನೋಡಿ ಮೂಡಣಿಂ ಬಡಗಣ್ಗೆ ಮೊಗಮಾಗೆ ಕೆಚ್ಚದೆಯ ಕಲಿ ಬೆಚ್ಚಿದಂ ಕಂಡಂ ಅಮಿತದಲಿ ಪದದಲ ನಮಂ ಸಮುದ್ಭೂತ ರೇಣು ಪ್ರವಾಹಮಂ ಕಂಡಂ ಕಾತರದಿ ಕೂಗಿ ಹೇಳಿದಲ್ ಅತ್ತ ನಟ್ಟ ದಿಟ್ಟಿಯನ್ ಇತ್ತ ಹೊರಳಿಸದೆ ಲಕ್ಷ್ಮಣ ಸಾಲದ ಉನ್ನತ ಶಿರದ ಕರದ ಗೋಪುರಕ್ಕೆ ಏರಿ ಗೃದ್ಧದೃಷ್ಟಿಯಿಂದ ಕಣ್ಣೆಟ್ಟು ನೋಡಿದಾಗ ದೂರದಲ್ಲಿ ದಿಗಂತದಲ್ಲಿ ಕಂಡಿದ್ದೇನು? ದೊಡ್ಡ ಸಮೂಹವೊಂದು ಬರ್ತಾ ಇದೆ. ಅವರ ಪದಧೂಳಿಯಿಂದ ಅಷ್ಟು ದೊಡ್ಡ ದೂರದಲ್ಲಿ ಜನಪ್ರವಾಹವೊಂದು ಬರ್ತಾ ಇದೆ. ಅವರ ಪದಧೂಳಿಯಿಂದ ಧೂಳಿ ಮೇಲೆದ್ದಿದೆ. ಆ ರೇಣು ಪ್ರವಾಹವನ್ನು ನೋಡ್ತಾ ಇದ್ದಾನೆ ಲಕ್ಷ್ಮಣ. ತಕ್ಷಣ ಕಣ್ಣೋಟವನ್ನು ಬದಲಿಸದೆ ಕೂಗಿ ಹೇಳ್ತಾನೆ. ಏನು ಹೇಳ್ದ ಲಕ್ಷ್ಮಣ? ಅತ್ಯಂತ ಕುತೂಹಲದ ವಿಷಯ ಇದು. ಏನನ್ನು ನೋಡಿದ ಲಕ್ಷ್ಮಣ? ಕಂಡನ್ ಅಮಿತ ದಲ ಪದ ದಲನಮಂ, ಅಸಂಖ್ಯಾತ ಜನರು ನಡೆದುಕೊಂಡು ಬರ್ತಿರೋದನ್ನು, ಒಂದು ದೊಡ್ಡ ಸಮೂಹ ಪ್ರವಾಹದ ಹಾಗೆ ಬರ್ತಿರೋದನ್ನು ನೋಡ್ತಾನೆ ಲಕ್ಷ್ಮಣ. ಕೂಗಿ ಹೇಳ್ತಾನೆ ಆಗ ರಾಮನಿಗೆ ಒಂದೇ ಮಾತು. ತಕ್ಷಣ ಹೇಳೋ ಮಾತು ಏನಂದರೆ, ಆರಿಸು ಅಗ್ನಿಯನ್ ಅಣ್ಣ ಶೀಘ್ರದಿ. ಆರಿಸು ಅಗ್ನಿಯಂ ಅಣ್ಣ ಶೀಘ್ರದಿ ಗುಹಾಂತರದಿ ದೇವಿಯಂ ಬೈತಿಟ್ಟುವ ಜವದಿ ತೊಡು ಕವಚಮಂ ಚಾಪಮಂ ಪಿಡಿ ನಿಷಂಗದಿಂ ತೆಗನಿಷಿತ ನಾರಾಚ ಮೃತ್ಯುವಂ. ಏನ್ ಏನ್ ಏನೆ ಬರುತ್ತಿದೆ ಸೇನೆ, ಕಾಲಾಳು ಹೇರಾನೆ ತೇರು ಕುದುರೆಯ ಮಾರಿಬೇನೆ, ವೈರಿಯದಿಟಂ ಸಾರುತ್ತಿದೆ ಕೈದುಗಳ ಕಾಂತಿ, ನುಗ್ಗುತಿಗ ಅದೋ ರಾವುತರ್ ಮಾವುತರ್ ಲಗ್ಗೆಗೊಳ್ಳುವಂತೆ, ಹೋ ತಡೆ ತಡೆ ಅದೇನದ ಕೋವಿದಾರ ಧ್ವಜಂ. ಲಕ್ಷ್ಮಣ ಕಂಡ ನೋಟ ಆಶ್ಚರ್ಯಕರ. ಆ ಮಹಾವೀರನು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾನಂತೆ, ಆ ಕೆಚ್ಚಿನ ಕಲಿ ಕೂಡ. ಅಂಥ ದೃಶ್ಯ ಏನು ನೋಡಿದ ಲಕ್ಷ್ಮಣ ಅಂದರೆ, ದೊಡ್ಡ ಸೇನಾಪಡೆ ಒಂದು ಬರ್ತಾ ಇದೆ, ಆನೆಗಳು ಬರ್ತಾವೆ, ಕುದುರೆಗಳು ಬರ್ತಾ ಇವೆ, ರಾವುತರು ಮಾವುತರು ಎಲ್ಲ ಬರ್ತಿದ್ದಾರೆ. ಅವರ ಕೈಯಲ್ಲಿರುವಂತಹ ಕೈದುಗಳ ಕಾಂತಿ ಫಳ ಫಳ ಹೊಳಿತಾ ಇದೆ. ಆ ಸೈನಿಕರು ಯಾತಕ್ಕೋಸ್ಕರ ಬರ್ತಿದ್ದಾರೆ, ಯಾರನ್ನ ಅಟ್ಟಿಸ್ಕೊಂಡು ಬರ್ತಿದ್ದಾರೆ, ಯಾವ ಆಕ್ರಮಣಕ್ಕೆ ಬರ್ತಿದ್ದಾರೆ ಅನ್ನುವಂಥ ಅನುಮಾನ ಅವನಿಗೆ ಕಾಣಿಸ್ತಿರಬೇಕಾದ್ರೆ ಒಂದು ನಾಟಕೀಯವಾದ ತಿರುವು ಕಂಡು ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಆ ಸೈನ್ಯದ ಮುಂದೆ ಕಾಣಿಸುವ ಧ್ವಜ ಬೆಚ್ಚಿ ಬೀಳುವ ಹಾಗೆ ಮಾಡುತ್ತೆ ಲಕ್ಷ್ಮಣನನ್ನು. ಯಾರದ್ದು ಈ ಧ್ವಜ? ಅವನಿಗೆ ಪರಿಚಿತವಾದ ಧ್ವಜ ಅದು, ಯಾವಾಗಲೂ ನೋಡಿಕೊಂಡು ಬಂದದ್ದ ಧ್ವಜ ಅದು. ಯಾವ ಸೇನೆ ಹಾಗಾದರೆ? ಆ ಧ್ವಜವನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ
ಲಕ್ಷ್ಮಣನಿಗೆ ಇದು ಯಾರ ಸೇನೆ ಅಂತ. ಆರ್ಯ ಸಂದೇಹಮಿಲ್ಲೈ. ಆರ್ಯ ಸಂದೇಹಂ ಇಲ್ಲೈ. ಮಹೋನತಂ ಭೀಮಕಾಯಂ ವಿಟಪಿಯಗ್ರದಿ ತೂಗಿ ಬರ್ಪುದದೋ ರವಿಕುಲದ ಕೇತನಂ ಮಂಗಳನಿಕೇತನಂ ನಿತ್ಯ ಪರಿಚಿತ ಕೋವಿದೋರಧ್ವಜಂ ಆರ್ಯ ಸಂದೇಹಂ ಇಲ್ಲೇ. ಅಯ್ಯೋ ಕೇಡು ಬಂದತ್ತು ಆರ್ಯ ತಿಳಿದೆನ್ ಇದರ ಅರ್ಥಮಂ ಮೇಣ್ ಎಮ್ಮ ಅನರ್ಥಮಂ. ಲಕ್ಷ್ಮಣನಿಗೆ ಕಂಡ ಧ್ವಜ ಯಾವುದು? ರಘುಕುಲ ತಿಲಕರ ಧ್ವಜ ಅದು, ಅಯೋಧ್ಯೆಯ ಧ್ವಜ. ಯಾವಾಗಲೂ ಮಂಗಲಮಯವೆನಿಸಿದ್ದಂತಹ ಧ್ವಜ ಈಗ ಅಮಂಗಲಕ್ಕೆ ಕಾರಣವಾಗ್ತಾ ಇದೆ ಅಂತೇಳಿ ಲಕ್ಷ್ಮಣ ಉದ್ರೇಕಗೊಳ್ಳುತ್ತಾ ಇದ್ದಾನೆ. ದುಡುಕು ಸ್ವಭಾವದ ಲಕ್ಷ್ಮಣ. ತಕ್ಷಣ ಅವನಿಗೆ ಅನಿಸುತ್ತೆ, ಇದು ದೊಡ್ಡ ಅನಿಷ್ಟವೇ ಸರಿ, ನಮಗೆ ಕೇಡು ಇದು. ಭರತ ತನ್ನ ಸೈನ್ಯದೊಂದಿಗೆ ನಮ್ಮ ನಾಶಕ್ಕೋಸ್ಕರ ಬರ್ತಾ ಇದ್ದಾನೆ ಅಂತೇಳಿ ತಕ್ಷಣ ತೀರ್ಮಾನ ಮಾಡ್ತಾನೆ ಲಕ್ಷ್ಮಣ. ಇದರ ಅರ್ಥಮಂ ತಿಳಿದೆನ್ ಮೇಣ್ ಎಮ್ಮ ಅನರ್ಥಮಂ. ಈ ಅರ್ಥ ಮತ್ತು ಅನರ್ಥ, ಮಂಗಲ ಮತ್ತು ಅಮಂಗಲ ಎನ್ನುವ ವಿರುದ್ಧ ಪದಗಳನ್ನು ಒಟ್ಟಿಗೆ ಬಳಸೋದ್ರ ಮೂಲಕ ಒಂದು ಹೊಸ ದ್ವಂದ್ವವನ್ನು ಲಕ್ಷ್ಮಣ ತನ್ನ ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ಮಂಗಲಕರವಾಗಿದ್ದ ಧ್ವಜ ಇವತ್ತು ನಮಗೆ ಅಮಂಗಲಕರವಾಗ್ತಾ ಇದೆ. ಅರ್ಥ ಗೊತ್ತಾಯಿತು, ಆದರೆ ಅದು ನಮ್ಮ ಅನರ್ಥಕ್ಕೋಸ್ಕರ ಬರ್ತಾ ಇದೆ ಅಂತ ಹೇಳಿ ಭರತನ ಸೈನ್ಯವನ್ನು ನೋಡಿ ತಕ್ಷಣವೇ ದುಡುಕಿನ ತೀರ್ಮಾನವನ್ನು ಲಕ್ಷ್ಮಣ ಕೈಗೊಳ್ತಾ ಇದ್ದಾನೆ. ಪೂರ್ವಾಪಕಾರಿಯ ರಾಜ್ಯಕಾಮುಕೆ ಕೈಕೈ ಸುತಂ ದುಷ್ಟಮತಿ ಬಂದನ್ ಆ ಭರತಂ ದುರುದ್ದೇಶದಿಂ ತನ್ನ ರಾಜ್ಯಮಂ ನಿಷ್ಕಂಟಕ ಗೈಯಲ್ಲೋ ಸುಗಂ. ಇದು ತಕ್ಷಣದ ತೀರ್ಮಾನ ಲಕ್ಷ್ಮಣನದು. ಪೂರ್ವಾಪಕಾರಿಯ ಆ ರಾಜ್ಯಕಾಮುಕೆ ಕೈಕೈ ಸುತಂ ದುಷ್ಟಮತಿ ಬಂದಂ ಭರತಂ ದುರುದ್ದೇಶದಿಂ ತನ್ನ ರಾಜ್ಯಮಂ ನಿಷ್ಕಂಟಕಂಗಯ್ಯಲೋ ಸುಗಂ ತಳುವಿದೊಡೆ ಕೇಳಿ ಮಗ ಬೇಗದಿಂದ ಈ ಗಿರಿಯ ದುರ್ಗ ಪ್ರದೇಶವೊಂದಂ ಸೇರ್ದು ರಕ್ಷೆಗೆ ಆಂ ಯುದ್ಧಕ್ಕೆ ಅಣಿಯಾಗುವಂ ಹಸ್ತಿಭಗ್ನದ್ರುಮಕೆ ಸಮನಪ್ಪನ್ ಇಂದವನ್ ಮತ್ತೆ ಅವನ ಸೇನೆಯುಂ ಕುಟಜ ಕೂಟದಿಂಗಿಳಿದು ಧುಮ್ಮೆಕ್ಕಿದನು ಧರೆಗೆ ಸೌಮ್ ತಾನ್ ಉಳ್ಕೆಯೋಲ್ ಸೌಮಿತ್ರಿ ಕುಟಜ ಕೂಟದಿಂ ಧುಮ್ಮೆಕ್ಕಿದನು ಧರೆಗೆ ಲಕ್ಷ್ಮಣನ ಮಾನಸಿಕ ಉದ್ರೇಕವನ್ನು ಮತ್ತು ಅವನ ತ್ವರಿತಗತಿಯನ್ನು ಅವನು ಮರದಿಂದ ಕೆಳಕ್ಕೆ ಹಾರಿದನು ಅನ್ನುವಂಥ ಒಂದು ಕ್ರಿಯೆಯ ಮೂಲಕ ಕವಿಗಳು ಧ್ವನಿಪೂರ್ಣವಾಗಿ ವಿವರಿಸ್ತಾರೆ. ಕೂಟಜ ಕೂಟದಿನ್ ಇಳಿದು ಧುಮ್ಮೆಕ್ಕಿದನು ಧರೆಗೆ ಸೌಮಿತ್ರಿ. ಹೇಗೆ ಉಲ್ಕೆಯೋಲ್, ಉಲ್ಕಾಪಾತವಾದಂತೆ ಮರದ ಎತ್ತರದಿಂದ ಭೂಮಿಗೆ ಲಕ್ಷ್ಮಣ ಹಾರಿದ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗುವಾಗ ರಾಮನ ಪ್ರತಿಕ್ರಿಯೆ ಏನು, ಅವನ ಸ್ಪಂದನವೇನು? ಅವನಿಗೆ ತಕ್ಷಣವೇ ಅನಿಸುತ್ತೆ ಲಕ್ಷ್ಮಣನ ದುಡುಕಿನ ಅಭಿಪ್ರಾಯ, ಭರತ ಹೀಗೆ ಯುದ್ಧಕ್ಕೋಸ್ಕರ ಬಂದವನಿರ್ಲಿಕ್ಕಿಲ್ಲ. ತಾಳ್ಮೆ ವತ್ಸ, ತಾಳ್ಮೆ.
சாக தாழ்மே துடுகதில் பரத தேவம் பிராஜ்யம் அவனிபதி மறையதில் பிரஜைகள் ஆம் எம்புதம் நினே ஹிம்சே சல்லதை நன்னிகாகிய நிலவன் இத்தயமகே பரதனம் கொந்தரே அபவாத வல்லதே வேறே பலவுண்டே நின்னவோல் எனகே ஆதனும் பிரியம் வச்சாக தாழ்மே துடுகதில் நிலத சிரித்தான் வலுமே கோசுகவல்தே கொந்ததம் சிரிகே அரசராகே மறுபூமிய ஒடேதனமல்தே சாகராம்பரே பிருத்வி என்னைய பராக்கிரமகே துர்லபளே பிராணகிம் பிரியதரம் எனகே தர்மம் வச்சா துடுகதில் தாழ்மே ஸ்ரீராமன ಮಾತುಗಳು ಅವನ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿತಾ ಇವೆ. ರಾಮನ ಧರ್ಮತತ್ವವನ್ನು ಆ ಮಾತುಗಳು ಅದ್ಭುತವಾದ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇವೆ. ಅವನ ಒಂದೇ ಮಾತು ಅಂದರೆ, ಬಹಳ ಮುಖ್ಯವಾದ ಮಾತು ಅಂದರೆ, ಪ್ರಾಣ ಕಿಂ ಪ್ರಿಯತರಂ ಎನಗೆ ಧರ್ಮಂ, ನನಗೆ ಧರ್ಮವು ಪ್ರಾಣಕ್ಕಿಂತ ಪ್ರಿಯವಾದದ್ದು ಲಕ್ಷ್ಮಣ, ಭರತನ ಬಗ್ಗೆ ದುಡುಕಿನ ತೀರ್ಮಾನ ಸಲ್ಲದು, ನಾವೊಂದು ವ್ಯಕ್ತಿಯನ್ನು ಹೇಗೆ ಸಂಬೋಧಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭಾವನೆ ಏನು ಆತನ ಬಗ್ಗೆ ಅಂತ ಗೊತ್ತಾಗೋ ಹಾಗೆ. ಲಕ್ಷ್ಮಣ ದುಷ್ಟಮತಿ ಭರತ ಅಂದರೆ ರಾಮ ಹೇಳ್ತಾನೆ ಭರತ ದೇವ ಅಂತ. ಕೇವಲ ಸಂಬೋಧನೆಯಿಂದಲೇ ನಮ್ಮ ಮನಸ್ಸಿನ ಪ್ರವೃತ್ತಿ ಮತ್ತು ಭಾವನೆಗಳು ಹೇಗೆ ವ್ಯಕ್ತವಾಗ್ತವೆ ಅನ್ನೋದನ್ನು ಗಮನಿಸಬೇಕು. ಆದ್ದರಿಂದ ಭರತನ ಬಗ್ಗೆ ದುಡುಕು ಸಲ್ಲದು, ನನಗೆ ಧರ್ಮ ದೊಡ್ಡದು, ನೀನೆಷ್ಟು ಪ್ರಿಯನೋ ಭರತನು ನನಗಷ್ಟೇ ಪ್ರಿಯ ಅಂತ ರಾಮ ಘೋಷಣೆ ಮಾಡಿ ನಂತರ ಹೇಳ್ತಾನೆ, ಏನು ಕಾರಣಕ್ಕೆ ಬಂದಿರಬಹುದು ಭರತ? ಕೇವಲ ಯುದ್ಧ ಅಲ್ಲ ಕಾರಣ, ಬೇರೆ ಕಾರಣಗಳಿರಬೇಕು ಅಂಥೇಳಿ ಮೂರು ಕಾರಣಗಳನ್ನು ಊಹೆ ಮಾಡ್ತಾನೆ. ಆ ಕಾರಣಗಳೇನು ಕೇಳೋಣ ಈಗ.